ಇನ್ನು ಜೆಡಿಎಸ್ ಬಿಜೆಪಿ ಮೈತ್ರಿ ಬಹಳ ಚರ್ಚೆ ಆಗ್ತಾ ಇದೆ ಮೈತ್ರಿ ಫೇಕ್ಸ್ ಫೇಕ್ಸ್ ಅನ್ನೋದು ಗೊತ್ತಾಗ್ತಿದೆ ಏನು ಈ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಘೋಷಿಸಿದ್ರು ಇನ್ನೂ ನಿರ್ಧಾರವಾಗಿಲ್ಲ ಅಂತ ಹೇಳುವ ಮೂಲಕ ಗೊಂದಲ ಮೂಡಿಸಿದ್ರು ಇಂದು ಮೈತ್ರಿ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡಿದೆ ಜೆಡಿಎಸ್ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಸಿಎಂ ಕುಮಾರಸ್ವಾಮಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಮುಂದಿನ ವರ್ಷದ ಲೋಕಸಭೆ ಚುನಾವಣೆ ಧರಿಸುವುದಾಗಿ ಅಧಿಕೃತವಾಗಿ ಪ್ರಕಟಿಸಿದ್ದಾರೆ ರಾಜ್ಯದಲ್ಲಿ ಕೆಟ್ಟ ಸರ್ಕಾರ ಅಧಿಕಾರದಲ್ಲಿದೆ ಈ ಸರ್ಕಾರವನ್ನು ಕಿತ್ತೊಗೆಯಲು ಮೈತ್ರಿ ಅವಶ್ಯಕ ಹಾಗಾಗಿ ನಾವು ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದೇವೆ ಮುಂದಿನ ವರ್ಷ ನಡೆಯಲಿರುವ ಲೋಕಸಭಾ ಚುನಾವಣೆಯನ್ನು ಜಂಟಿಯಾಗಿ ಧರಿಸಲಿದ್ದೇವೆ ಅದು ಮುಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯಲು ಸಹಕಾರಿಯಾಗಲಿದೆ ಅಂತ ಹೇಳಿದರು ಕುಮಾರಸ್ವಾಮಿ ನಾಳೆ ಅಥವಾ ನಾಡಿದ್ದು ದೆಹಲಿಗೆ ತೆರಳುವ ಸಾಧ್ಯತೆ ಇದ್ದು ಅಲ್ಲೇ ಮೈತ್ರಿ ಘೋಷಣೆಯಾಗುವ ಸಾಧ್ಯತೆ ಇದೆ ಏನು ಜೆಡಿಎಸ್ ಬೇಡಿಕೆ ಏನು ಅಂತ ನೋಡೋದಾದ್ರೆ ಎಸ್ಗೆ ಐದಾರು ಸ್ಥಾನ ಬಿಟ್ಟು ಕೊಡಬೇಕು ಹಾಸನ ಮಂಡ್ಯ ತುಮಕೂರು ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಜೆಡಿಎಸ್ ಬೇಡಿಕೆ ನೆಟ್ಟಿದೆ ಮೈತ್ರಿ ಬಳಿಕ ಜಂಟಿ ಪ್ರಚಾರ ಮಾಡಬೇಕು ಸ್ಥಳೀಯ ಮಟ್ಟದಲ್ಲಿ ತೊಂದರೆ ಆಗದಂತೆ ನೋಡ್ಕೋಬೇಕು ಇನ್ನು ಬಿಜೆಪಿ ನಡೆ ಹೇಗಿದೆ ಅಂತ ನೋಡೋದಾದ್ರೆ ಇಪ್ಪತ್ನಾಲ್ಕು ಪ್ಲಸ್ ನಾಲ್ಕು ಸೂತ್ರಕ್ಕೆ ಬಿಜೆಪಿ ಹೈಕಮಾಂಡ್ ಸಮತಿಯನ್ನು ಸೂಚಿಸಿದಕ್ಕೆ ಗೆ ನಾಲ್ಕು ಸ್ಥಾನ ಬಿಟ್ಟುಕೊಡಲು ಬಿಜೆಪಿ ಸಮ್ಮತಿಸಿದೆ ಮಂಡ್ಯ ಬೆಂಗಳೂರು ಗ್ರಾಮಾಂತರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ನ ಪ್ರಮುಖರನ್ನು ಸೋಲಿಸಲು ಸೀಟು ಹೊಂದಾಣಿಕೆ ಬಗ್ಗೆ ಮಾತುಕತೆ ಆಗ್ತಾ ಇದೆ ಇನ್ನು ಕುಮಾರಸ್ವಾಮಿ ಏನೇನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ ಮೈತ್ರಿ ವಿಷಯ ಸೀಟ್ ಇಂದು ಯಾವುದು ಚರ್ಚೆ ಆಗಿಲ್ಲ ನಾಡಿದ್ದು ಹೋಗ್ತಾ ಇದ್ದೇವೆ ಅಲ್ಲಿ ಏನೇನು ಚರ್ಚೆ ಆಗದ್ ನೋಡಂತಿ ನಾವು ಯಾವ್ದು ಅದ್ರ ಬಗ್ಗೆ ತಿಂಕೆ ಮಾಡಿಲ್ಲ ಈಗ ಇಂಥ ಕೆಟ್ಟ ಸರ್ಕಾರ ಇದೆಯಲ್ಲ ಈ ಸರ್ಕಾರ ತೆಗಿಬೇಕು ಅದು ನನ್ನ ಮುಂದೆ ಇರೋದು ಅದಕ್ಕೆ ಇವತ್ತು ಮೈತ್ರಿ ಅವಶ್ಯಕತೆ ಇದೆ ಇಲ್ಲಿ ಎಷ್ಟು ಸೀಟು ಅದೆಲ್ಲ ಆಮೇಲೆ ಚರ್ಚೆ ಮಾಡ್ಕೋತೀವಿ ಯಾವ ತರ ನಡ್ಕೋತಾ ಇದ್ದಾರೆ ಇವತ್ತು ಸಣ್ಣ ಪುಟ್ಟ ಪೀಡವುಗಳ್ನು ಬಿಡಲ್ಲ ಆ ಪರಿಸ್ಥಿತಿ ತಂದಿಟ್ಟವ್ರೆ ಅದಕ್ಕೋಸ್ಕರ ಈ ರಾಜ್ಯದ ಒಂದು ಹಿತಕ್ಕೋಸ್ಕರವಾಗಿ ಈ ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ತರಲಿಕ್ಕೆ ನಾವು ಸ್ವಲ್ಪ ಶಕ್ತಿ ತುಂಬಿಕಲ್ಲ ನಮ್ದು ಧ್ವನಿ ಬೇಕಲ್ಲ ಆ ಧ್ವನಿ ಶಕ್ತಿ ಏನು ಬೇಕು ಅನ್ನೋದಕ್ಕೋಸ್ಕರವಾಗಿ ಈ ಒಂದು ಹೊಸ ಚರ್ಚೆ ಪ್ರಾರಂಭ ಮಾಡಿ